ಹೆಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮತ್ತು ದಂಡ ಮತ್ತು ಪೊಲೀಸ್ಗೆ ಸಾಗುತ್ತೆ ಹುಷಾರ್ ಯಾಕಂದರೆ ಇಂಥ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಗೆಳೆಯರೇ ಮತ್ತು ಹತ್ತು ಸಾವಿರ ರೂಪಾಯಿ ಹಣವನ್ನು ಸಿಗ್ತಾ ಇದೆ ಇವರಿಗೆ ಮಾತ್ರ ಅದು ಯಾರಿಗೆ ಸಿಗುತ್ತೆ ಎಂಬುದನ್ನು ಕೂಡ ಹೇಳಿದ್ದೇನೆ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿದ ಆಲ್ ಬಟನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಾಕು ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಮ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಏನಾದರೂ ಜ್ಯೋತಿಷ್ಯದ ಪರಿಹಾರಗಳು ಅಥವಾ ಜ್ಯೋತಿಷ್ಯದ ಏನಾದರೂ ಸಲಹೆಗಳು ಬೇಕಾಗಿದ್ದಲ್ಲಿ ನೀವು ಗುರುಜಿಯವರಿಗೆ ಕರೆ ಮಾಡುವುದರ ಮೂಲಕ ಜ್ಯೋತಿಷ್ಯದ ಪರಿಹಾರಗಳನ್ನ ಮಾತ್ರ ಪಡೆದುಕೊಳ್ಳಬಹುದು ಮತ್ತು ನಿಮಗೆ ಇಷ್ಟವಿದ್ದಲ್ಲಿ ನೀವು ಕರೆ ಕೂಡ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಇವತ್ತಿನ ಎಲ್ಲ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಅದರಲ್ಲಿ ಮೊದಲನೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಬಿ ಪಿ ಕಾಡಿದ್ದಲ್ಲಿ ಅವರು ಹೆದರುವ ಅವಶ್ಯಕತೆ ಇರುವುದಿಲ್ಲ ಇದು ಕೇವಲ ಕೆಲವರಿಗೆ ಮಾತ್ರ ಅನ್ವಯವಾಗುತ್ತೆ ಅದು ಯಾರಿಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತೇನೆ ನೋಡಿ ಗೆಳೆಯರೇ ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡುವುದಿಲ್ಲ ಅಂತ ಸರ್ಕಾರ ಮೊದಲೇ ಘೋಷಣೆ ಮಾಡಿತ್ತು ಮತ್ತು ಕುಮಾರಸ್ವಾಮಿ ಅವರು ಕೂಡ ಇದೇ ಒಂದು ಮಾತನ್ನು ಹೇಳಿದರು ಮೊದಲು ನಂತರ ಯಡಿಯೂರಪ್ಪನವರು ಕೂಡ ಇಲ್ಲಿ ಇದೇ ಒಂದು ಘೋಷಣೆ ಮಾಡಿದ್ರು ಅನರ್ಹರು ಏನಾದರೂ ಬಿ ಪಿ ಎಲ್ ಕಾರ್ಡ್ನ ಹೊಂದಿದರೆ ಆ ಒಂದು ಕಾರ್ಡನ್ನು ವಾಪಸ್ ಕೊಡಬೇಕಂತ ಇಲ್ಲ ಆಗಾಗಲೇ ಘೋಷಣೆ ಮಾಡಿದ್ದಾರೆ ಮತ್ತು ಆರ್ಥಿಕ ಸದೃಢ ಕುಟುಂಬಗಳು ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದು ಸರ್ಕಾರದ ಒಂದು ಹೊಸ ಘೋಷಣೆ ನಂತರ ಆ ಒಂದು ಕಾರ್ಡ್ಗಳನ್ನು ಸ್ವಯಂ ಪ್ರೇರಿತರಾಗಿ ವಾಪಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಈ ರೀತಿ ವಾಪಸ್ ಕೊಟ್ಟಾಗ ಯಾವುದೇ ರೀತಿ ಕಾನೂನು ಕ್ರಮ ಇರುವುದಿಲ್ಲ ಆದರೆ ಇನ್ನು ಕೂಡ ಕೆಲ ಜನರು ಇದ್ದಾರೆ ಗೆಳೆಯರೇ ಸರ್ಕಾರಿ ನೌಕರರು ಶ್ರೀಮಂತರು ಕಾರ್ನಲ್ಲಿ ಓಡಾಟ ಮಾಡುವವರು ಅವರು ಕೂಡ ಇನ್ನಾದರೂ ಬಿ ಪಿ ಎಲ್ ಕಾರ್ಡ್ನ ಪಡಿತಾ ಇದ್ದಾರೆ ಮತ್ತು ಇದೇ ರೀತಿ ಇದರ ಬಗ್ಗೆ ಇದೀಗ ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನಕ್ಕೆ ಬಂದಿದೆ ಹೀಗಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಸರ್ಕಾರ ಬಡದರ ರೇಖೆಗಿಂತ ಕೆಳಗಿರುವ ಬಡರಿಗೆ ವಿತರಿಸುವ ಬಿ ಪಿ ಎಲ್ ಕಾರ್ಡನ್ನು ಕೆಲ ಸರ್ಕಾರಿ ಮತ್ತು ಸರ್ಕಾರದ ನಿಗಮ ಮಂಡಳಿ ನೌಕರಿದಾರರು ಸರ್ಕಾರದ ನೌಕರದಾರರು ಅವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಕೆಲ ಜನರು ಸುಳ್ಳು ಮಾಹಿತಿ ಕೊಟ್ಟು ಮತ್ತು ನಕಲಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಈ ಒಂದು ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ಳುವುದು ಕೂಡ ಗೊತ್ತಾಗಿದೆ ಇದೇ ರೀತಿ ಅನರ್ಹರು ಬಿಪಿಎಲ್ ಪಡಿತರ ಚೀಟಿಯನ್ನ ಹೊಂದಿರುವವರು ಏನಾದರೂ ಇಂತಹ ಒಂದು ಬಿ ಪಿ ಎಲ್ ಕಾರ್ಡ್ನ ವಾಪಸ್ ಕೊಡದೆ ಆ ಒಂದು ಕಾರ್ಡನ್ನು ಬಳಕೆ ಮಾಡ್ತಾ ಇದ್ರೆ ಇಂಥವರ ವಿರುದ್ಧ ದೂರು ಬಂದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಅಂದರೆ ಕ್ರಿಮಿನಲ್ ಮೊಕದ್ದಮೆ ಕೂಡ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅವರಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟವನ್ನು ಅವರಿಂದಲೇ ವಸೂಲಿ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಅಂದರೆ ಅನರ್ಹರ ಹತ್ತಿರದಿಂದ ದಂಡ ಕೂಡ ವಸೂಲಿ ಮಾಡಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿದೆ ಇದೇ ರೀ ಒಂದು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಆಗಿತ್ತು ನೀವು ಹೆದರುವುದು ಬೇಕಾಗಿಲ್ಲ ಗೆಳೆಯರೆ ನೀವು ಬಡವರಾಗಿದ್ದರೆ ಮತ್ತು ನೀವು ಸರಿಯಾದ ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದರೆ ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಮತ್ತು ಇದೇ ರೀತಿ ನಮ್ಮ ಮೋದಿ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಾಲದ ಅವಶ್ಯಕತೆಯನ್ನು ಮಾಡಿಕೊಡಲಾಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿಗಳ ಆತ್ಮ ನಿಧಿ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವಿಶೇಷ ಮೈಕ್ರೋ ಸಾಲ ಸೌಲಭ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಇದರಿಂದಾಗಿ ಒಟ್ಟು ಐವತ್ತು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲತೆಗಳು ಕೂಡ ಪಡೆಯಲಿದ್ದಾರಂತೆ ಮತ್ತು ಹೆಚ್ಚಿನ ಭದ್ರತೆ ಇಲ್ಲದೆ ಹತ್ತು ಸಾವಿರ ರೂಪಾಯಿವರೆಗಿನ ಸಾಲವನ್ನು ಕೊಡಲಾಗುತ್ತೆ ಮತ್ತು ಡಿಜಿಟಲ್ ವ್ಯವಹಾರ ಮಾಡಿದ ಪಕ್ಷದಲ್ಲಿ ವರ್ಷವೊಂದಕ್ಕೆ ಒಂದು ಸಾವಿರದ ಎರಡು ನೂರು ರೂಪಾಯಿ ವರೆಗೂ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತಂತೆ ಮತ್ತು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡಿದರೆ ವರ್ಷಕ್ಕೆ ಒಂದರಂತೆ ಇಲ್ಲಿ ಏಳು ಪರ್ಸೆಂಟ್ ಬಡ್ಡಿಯನ್ನು ಸಬ್ಸಿಡಿ ರೂಪದಲ್ಲಿ ಮಾಡಲಾಗುತ್ತಂತೆ ಮತ್ತು ನಿಗದಿತ ಅವಧಿಯೊಳಗೆ ತೆಗೆದುಕೊಂಡಿರುವ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದರೆ ಇನ್ನೂ ಹೆಚ್ಚು ಸಾಲವನ್ನು ಕೊಡುವುದಾಗಿ ಹೇಳಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆತ್ಮ ನಿರ್ಭರ ಯೋಜನೆಯಡಿಯಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲಕ್ಕೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ ಮತ್ತು ಸಂಡೇ ಲಾಕ್ಡೌನ್ ಇರುವುದರಿಂದ ಸಂಡೇ ದಿನ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ವಾಹನ ಸಂಚಾರಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ ಮತ್ತು ಸಂಡೇ ಲಾಕ್ಡೌನ್ ದಿನ ಪೊಲೀಸರು ಕೂಡ ಇಲ್ಲಿ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇದೇ ರೀತಿ ಶನಿವಾರ ಇಲ್ಲಿ ರಾತ್ರಿ ಎಂಟು ಗಂಟೆಗೆ ಲಾಕ್ ಡೌನ್ ಆದಾಗ ಯಾರಾದರೂ ಇಲ್ಲಿ ಅನಗತ್ಯವಾಗಿ ಅಂದ್ರೆ ಅಗತ್ಯವಿಲ್ಲದೆ ವಾಹನಗಳನ್ನು ಓಡಾಟ ಮಾಡಿದರೆ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಜನರ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ ಅಂತ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರು ಈಗಾಗಲೇ ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹುಷಾರಾಗಿರಿ ಇಲ್ಲಾಂದ್ರೆ ಬೈಕ್ ಸೀಸ್ ಆಗುತ್ತೆ ಇಷ್ಟ ಆಗಿತ್ತು ಗೆಳೆಯರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಸೂಪರ್ ವಿಡಿಯೋ ಅಂತ ನಮಗೆ ಕಮೆಂಟ್ ಕೂಡ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಶನ್ ಬೆಲ್ மே கிளி மால் பட்டன் மரிய கிளிக் மாதிரி